मंगलूरु दक्षिण विधानसभा क्षेत्र बीजे महानगर व्याप्तिया चर्च शाले वोटर ऐडी आधार लिंक मतदार सेर्पड़ कार्यक्रम कांग्रेस पक्ष नेतृत्व में नड़यितु। मंगलूरु दक्षिण विधानसभा क्षेत्र बीजे महानगर व्याप्तिया चर्च शाले माजी शासक जे आर लोबो केपीसीसी उपाध्यक्ष आइवन डिसोजा नेतृत्व में वोटर ऐडी आधार लिंक होस मतदार सेर्पड़े कार्यक्रम नड़यितु। इदे संदर्भ केपीसीसी उपाध्यक्ष आइवन डिसोजा मातनाडी मतदार पट्टिगे हेसरन्न आधार नंबर जोते लिंक माडोद्रिंद नकली मतदाररन्न पत्ते हच्चबहुदु। इदर कुरितु केलवरिगे माहिति इल्ल, हागागि नम्म कचेरियल्ले ई कुरित माहितियन्न कोडलागुवुदु। एल्लरू इदर प्रयोजन पडेदुकोळ्ळबेकु। इन्नु हेच्चिनेडेगळल्लि ई माहिति कार्यागारवन्न हम्मिकोळ्ळलागुवुदेंद्रु। नीवु मनेयल्लि कूड माडिकोळ्ळबहुदु, आदरे इल्लि कूड बंद माडोदु ನಮಗೆ ಬಹಳ ಸಂತೋಷ ಮತ್ತು ಈ ಕಾರ್ಯಕ್ರಮ ಯಶಸ್ವಿ ಆದರೆ ಎಲ್ಲ ಕಡೆ ಮಾಡೋಣ ಅಂತ ನಾನು ಬ್ಲಾಕ್ ಅಧ್ಯಕ್ಷರಿಗೆ ಈಗಾಗಲೇ ಹೇಳಿದ್ದೇನೆ। ಎಲ್ಲ ವಾರಗಳಲ್ಲಿ ನಾವು ಮಾಡಿ ಜನರಿಗೆ ಸ್ವಲ್ಪ ಮಾಹಿತಿ ಕೊಡುವಂಥದ್ದು ಅವಶ್ಯಕತೆ ಇದೆ। ಲಿಂಕ್ ಮಾಡೋದು ಅವಶ್ಯಕತೆಯೋ ಅವಶ್ಯಕತೆ ಇಲ್ಲವೋ ಅಂತ ಹೇಳೋದು ಚರ್ಚೆಯಲ್ಲಿದೆ। ಲಿಂಕ್ ಮಾಡಿದರೆ ನಮಗೆ ನಷ್ಟ ಆಗೋ ಪ್ರಶ್ನೆ ಇಲ್ಲ। ಲಿಂಕ್ ಮಾಡಿದರೆ ಇನ್ನೊಬ್ಬ ನಮ್ಮ ಪರವಾಗಿ ಮತ ಚಲಾವಣೆ ಮಾಡೋದು, ಬೋಗಸ್ ಮತದಾನ ಆಗೋದು ಇದೆಲ್ಲ ನಿಲ್ಲಿಸಬೇಕಾಗ್ತದೆ। ನಮ್ಮ ಆರೋಪ ಕೂಡ ಎಲ್ಲರೂ ಇವತ್ತು ಫೋರ್ಜಿರಿ ಮತದಾನದಲ್ಲಿ ಭಾಗವಹಿಸ್ತಾರೆ ಅಂತ ಹೇಳೋದು ನಮ್ಮ ಆರೋಪ ಇದೆ। ಒಬ್ಬ ಮತದಾರ ಪಟ್ಟಿ ಮಂಗಳೂರಲ್ಲಿ ಇರ್ತಾನೆ, ಉಡುಪಿಯಲ್ಲಿ ಇರ್ತಾನೆ, ಕೇರಳದಲ್ಲಿ ಇರ್ತಾನೆ, ತಮಿಳುನಾಡಲ್ಲಿ ಇರ್ತಾರೆ। ಇಂಥವರ ಬಗ್ಗೆ ನಾವು ಸ್ವಲ್ಪ ಜಾಗೃತಿ ಇರಬೇಕಾದ ಅನಿವಾರ್ಯತೆ ಇದೆ। ಹಾಗಾಗಿ ಲಿಂಕ್ ಮಾಡುವುದರಿಂದ ಒಳ್ಳೆಯದಾಗುವುದಾದರೆ ಆ ಕಾರ್ಯಕ್ರಮದಲ್ಲಿ ನಾವು ಭಾಗಿಗಳಾಗಬೇಕು। ಇದೊಂದು ಸರ್ಕಾರದ ಕೆಲಸ, ನಮ್ಮ ಕೆಲಸನ ಅಂತ ಕೇಳ್ಬೋದು। ನಾವು ಸರ್ಕಾರದ ಭಾಗವಾಗಿ ಸರ್ಕಾರದ ಪ್ರತಿನಿಧಿಗಳಾಗಿ ಈ ಸರ್ಕಾರದ ಕೆಲಸವನ್ನು ನಾವು ಮಾಡೋದಕ್ಕೆ ಮುಂದುವರಿಯುವಂಥದ್ದು ನಮ್ಮದು ಜವಾಬ್ದಾರಿ ಕರ್ತವ್ಯ ಅಂತ ನಾವು ಭಾವಿಸಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ। ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಶಾಸಕ ಜೆ ಆರ್ ಲೋಬೊ, ಚುನಾವಣಾ ಆಯೋಗದ ನಿರ್ಧಾರ, ಚುನಾವಣಾ ಪಟ್ಟಿಯ ಹೆಸರಿಗೆ ಆಧಾರ್ ಕಾರ್ಡ್ ಜೋಡಣಾ ಕಾರ್ಯಕ್ರಮ ನಿಜವಾಗಲೂ ಅಭೂತಪೂರ್ವ ಹಾಗೂ ಸ್ವಾಗತಾರ್ಹ ಕಾರ್ಯಕ್ರಮ। ಕಾಂಗ್ರೆಸ್ ಕೂಡ ಚುನಾವಣಾ ಆಯೋಗದ ನಿರ್ಧಾರಕ್ಕೆ ಕೈ ಜೋಡಿಸುತ್ತದೆ। ನಿರಂತರವಾಗಿ ಈ ಕಾರ್ಯಕ್ರಮ ನಡೆಯಬೇಕು। ಈವರೆಗೆ ಚುನಾವಣಾ ಪಟ್ಟಿಯಲ್ಲಿ ಯಾರ್ಯಾರದ್ದು ಹೆಸರು ಬಂದಾಗ ಅದನ್ನು ಪರಿಣಾಮಕಾರಿಯಾಗಿ ತಡೆಯಲು ಕಷ್ಟಸಾಧ್ಯವಾಗಿತ್ತು। ಆದರೆ ಇದೀಗ ಚುನಾವಣಾ ಆಯೋಗ ಕೈಗೊಂಡಿರುವ ಕಾರ್ಯ ಅತ್ಯುತ್ತಮವಾಗಿದೆ ಎಂದರು। ಚುನಾವಣಾ ಆಯೋಗ ಏನು ಈ ನಿರ್ಧಾರ ತೆಗೆದುಕೊಂಡಿದೆ, ನನ್ನ ಲೆಕ್ಕದಲ್ಲಿ ಒಂದು ಅಭೂತಪೂರ್ವವಾದ ಮತ್ತು ಬಹಳ ಪ್ರಮುಖವಾದ ಇದೊಂದು ನಿರ್ಧಾರ। ಯಾಕೆಂದರೆ ಇಷ್ಟರವರೆಗೆ ಚುನಾವಣಾ ಪಟ್ಟಿಯಲ್ಲಿ ಎಲ್ಲಿಯವರದ್ದೋ ಯಾರದ್ದೋ ಹೆಸರುಗಳು ಬಂದರೂ ಕೂಡ ಅದನ್ನು ಪರಿಣಾಮಕಾರಿಯಾಗಿ ತಡೆಯುವಂಥ ಕೆಲಸ ಎಷ್ಟು ಸರಿ ಮಾಡಲಿಕ್ಕೆ ಕಷ್ಟ ಆಗ್ತಿತ್ತು। ಆದರೆ ಈ ಆಧಾರ ಒಂದು ಲಿಂಕ್ನಿಂದ ನಾನು ಮೊದಲಿನಿಂದಲೂ ನಾನು ಕೂಡ ಇದನ್ನು ಪ್ರತಿಪಾದಿಸುತ್ತಿದ್ದೆ, ಆಧಾರ್ ಲಿಂಕ್ ಮಾಡಿಸಲೇಬೇಕು ಇದಕ್ಕೆ ಅಂತ। ಇವತ್ತು ಏನು ಚುನಾವಣಾ ಆಯೋಗ ಕೆಲಸ ಮಾಡಲಿಕ್ಕೆ ಆರಂಭ ಮಾಡಿದೆ, ಒಂದು ಒಳ್ಳೆಯ ಸ್ವಾಗತಾರ್ಹವಾದ ಒಂದು ವಿಚಾರ। ಎರಡನೇದು ಈ ಕಾರ್ಯಕ್ರಮ, ಈ ಕಾಂಗ್ರೆಸ್ ಪಕ್ಷವು ಕೂಡ ಚುನಾವಣಾ ಆಯೋಗದ ಜೊತೆಯಲ್ಲಿ ಕೈ ಜೋಡಿಸ್ತಾ ಇದೆ। ಸರ್ಕಾರ, ಚುನಾವಣಾ ಆಯೋಗ ಮತ್ತು ರಾಜಕೀಯ ಪಕ್ಷಗಳು ಎಲ್ಲರೂ ಕೈ ಜೋಡಿಸಿದರೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸಾಧ್ಯತೆ ಇದೆ। ಇವತ್ತು ಇಲ್ಲಿ ನಡೆಯುವುದು ಇಡೀ ಕಾಂಗ್ರೆಸ್ ಪಕ್ಷ ಜೊತೆ ಸೇರಿ ಈ ಕಾರ್ಯಕ್ರಮವನ್ನು ನಾವು ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಮಾಡುವುದು। ಮಂಗಳೂರು ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರಕಾಶ್ ಬಿ ಸಾಲ್ಯಾನ್, ಕಾರ್ಪೊರೇಟರ್ಗಳಾದ ಶಶಿಧರ್ ಹೆಗ್ಡೆ, ಲ್ಯಾನ್ಸಿಲಾಟ್ ಪಿಂಟೋ, ಅಶೋಕ್ ಡಿಕೆ, ವಿಶ್ವಾಸ್ ದಾಸ್, ಭಾಸ್ಕರ್ ರಾವ್, ಚೇತನ್ ಊರ್ವಾ, ರೂಪಾ ಚೇತನ್, ಶಾಂತಲಾ ಗಟ್ಟಿ, ಮಂಜುಳಾ ನಾಯಕ್, ಮೀನಾ ಟೆಲಿಸ್, ಸಮರ್ಥ್ ಭಟ್, ನೀರಜ್ ಪಾಲ್, ಆನಂದ್ ಸೋನ್ಸ್, ಸಿರಾಜ್ ಬಜ್ಪೆ, ನವಾಜ್ ಜಪ್ಪು, ನಿಸಾರ್, ಕಿರಣ್, ರೂಪೇಶ್ ಸಾಲ್ಯಾನ್, ವಾರ್ಡ್ ಅಧ್ಯಕ್ಷರಾದ ವರುಣ್, ಪಿಯೂಷ್ ಮಂತೇರೋ, ಪ್ರವೀಣ್ ಜೇಮ್ಸ್, ನವಾಜ್ ಜಪ್ಪು, ನಿಸಾರ್, ಹಬೀಬುಲ್ಲಾ ಕಣ್ಣೂರ್, ಬಾಜಿಲ್ ರಾಡ್ರಿಗಸ್, ಶಾಲೆಯ ಮುಖ್ಯೋಪಾಧ್ಯಾಯಿನಿ ಜೆಸ್ಸಿ, ಅಲಿಸ್ಟರ್ ಡಿಕುನ್ನಾ ಮತ್ತಿತರರು ಉಪಸ್ಥಿತರಿದ್ದರು।